ವಿಧಾನ ಪರಿಷತ್ ಚುನಾವಣೆಗೆ ಅರ್ಹ ಅಭ್ಯರ್ಥಿಗಳನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿತ್ತು. ಅದರಲ್ಲೂ ಸ್ಥಳೀಯವಾಗಿ ಜನಪರಿಚಿತ ಆಗಿರತಕ್ಕಂಥ ವ್ಯಕ್ತಿಯನ್ನು ಈಗಾಗಲೇ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಘೋಷಿಸಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಬಹುಮತ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ನಾವು 2023 ಹೊತ್ತಿಗೆ ಒಗ್ಗಟ್ಟಿನಿಂದ ಕರ್ತವ್ಯ ನಿರ್ವಹಿಸಲು ಸಿದ್ಧರಾಗಿರುತ್ತೇವೆ ಎಂಬುದಾಗಿ ಸತೀಶ್ ಜಾರಕಿಹೊಳಿರವರು ಈ ದಿನ ಹೊಸ ಶಿಕ್ಷಣ ನೀತಿ ಮತ್ತು ಪಠ್ಯ ತಿರಹುವಿಕೆ ರಾಜಕಾರಣ ರಾಜ್ಯ ಮಟ್ಟದ ಶೈಕ್ಷಣಿಕ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿರುತ್ತಾರೆ. ಸಂಕಲ್ಪ ಮಾಡಿ, ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಸ್ವೀಕಾರ ಮಾಡಬೇಕು. ಆ ತಿರುವತ್ತಿಗೆಯನ್ನ ನಮ್ಮ ಸಂಸ್ಥಾಪಕರು ಶಾಸಕರು ಆದಂತಹ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ರು. ಯಾರಿಗೂ ಗೊತ್ತಿಲ್ಲ, ಕೆಲವರೆಲ್ಲ ಬಹಳ ಅದ್ಭುತ ಬಹಳ ಒಳ್ಳೇದು ಅಂತ ಹೇಳುವಂತ ಜನರು ಇದ್ದಾರೆ. ಆದ್ರೆ ಪಡೆ ವಿರೋಧ ಚರ್ಚೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅದು ಇರಬೇಕು. ಆಗ ಅದು ಎಷ್ಟು ಅಪಾಯಕಾರಿ, ಅದ್ರಲ್ಲಿ ಏನಿದೆ ಅಂತ ಹೇಳುವಂತ ತಿಳುವ ಮೊದಲ ಪ್ರಯತ್ನ ಡಾಕ್ಟರ್ ಬರಬ್ದು. ವಾತಾವರಣ ಚೆನ್ನಾಗಿದೆ. ನಮ್ಮ ಕಾರ್ಯಕರ್ತರನ್ನ ಮತ್ತೆ ಅವರನ್ನ ಸದಸ್ಯತ್ವ ಮಾಡೋ ಮೂಲಕ ಅವನ್ನು ಮುಖ್ಯವಾಹಿನಿಗೆ ತರ್ತಾ ಇದ್ದೇವೆ. ಸೊ ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಆಗಿದೆ, ಅದರದ ಮೈಸೂರು ವಿಭಾಗ ಮಟ್ಟದ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ. ಪರಿಷತ್ ಈಗಾಗಲೇ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಹೆಚ್ಚು ಕಮ್ಮಿ ಕ್ಯಾಂಡಿಡೇಟ್ ಅಭ್ಯರ್ಥಿಗಳ ಆಯ್ಕೆ ಆಗಿದ್ದಾರೆ. ಸೊ ಇನ್ನು ಘೋಷಣೆ ಮಾಡೋದೊಂದು ಬಾಕಿ ಇದೆ. ಈಗಾಗಲೇ ಅವ್ರ ಪರವಾಗಿ ಎಲ್ಲ ಕಡೆ ಕೆಲಸ ಪ್ರಾರಂಭ ಆಗಿದೆ. ಮಾನದಂಡ ಅವನು ಪಾಪ್ಯುಲರ್ ಇರಬೇಕು ಆ ಭಾಗದಲ್ಲಿ, ಅವನು ಜನ ಗುರುತಿಸಿರ್ಬೇಕ್ರೆ, ಮತ್ತು ಹಿಂದೆ ಅವರು ಇದ್ದರೆ ಹಿಂದೆ ಕೆಲಸ ಮಾಡಿರಬೇಕು. ಸೊ ಇದೇ ಮಾನದಂಡ. ನೋಡಿ ಹಿಂದೆ, ಸೊ ನಮ್ಮ ಪಕ್ಷದ ಕೂಡ ಕೆಲಸ ಮಾಡಿದ ಮಾನದಂಡ ಇದೆ. ಸಿದ್ದರಾಮಯ್ಯ ಅವ್ರ ಕಾಲದ ಇರ್ಬೋದು, ಕೇಂದ್ರ ಸರ್ಕಾರದ ಇರ್ಬೋದು, ಅದು ಒಂದು ಕಡೆ ಇದೆ. ಇನ್ನೊಂದು ಕಡೆ ನಮ್ಮ ಅಭ್ಯರ್ಥಿಗಳು ಅಷ್ಟು ಅವರು ಹೆಚ್ಚು ಪಾಪ್ಯುಲರ್ ಇರಬೇಕು ಆ ಭಾಗದಲ್ಲಿ, ಜನಪರ ಕೆಲಸ ಮಾಡಿರ್ಬೋದು, ಇವ್ರನ್ನ ಗುರುತಿಸುವಂಥ ಕೆಲಸ ಮಾಡ್ತಿದ್ದ ಪಕ್ಷ. ಅದು ಗೊತ್ತಿಲ್ಲ, ಅವ್ರು BJP ಸಂಬಂಧಪಟ್ಟ ವಿಚಾರ. ನಮ್ದು ಈಗಾಗಲೇ ಕ್ಯಾಂಡಿಡೇಟ್ ಕೂಡ ಗುರುತಿಸಿದ್ದೀವಿ, ಈಗಾಗಲೇ ಪ್ರಚಾರ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಪರ ಪ್ರಾರಂಭ ಆಗಿದೆ. ಇಲ್ಲ, ಅವ್ರಿಗೆ ಬಿಟ್ಟ ವಿಚಾರ, ಅದು ಅವ್ರಿಗೆ ಕೇಳಬೇಕಾದಕ್ಕೆ ನಾ ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಅದಿಲ್ಲ, ನಾವೆಲ್ಲ 113 ಆದಮೇಲೆ ಅದು, ನಾವು 113 ಮೇಲೆ ಬಂದ ಮೇಲೆ ಅದು ವಿಚಾರ. ಇಲ್ಲ, ಆಗ ಗೊಂದಲ ಆಗಬಾರ್ದು, ಇದೆಲ್ಲ ನಂತರ, ಈಗ ಪ್ರಶ್ನೆ ಬರೋದಿಲ್ಲ, ಚರ್ಚೆ. ಅಲ್ಲ, ಮೊನ್ನೆ ಒಂದು PM ಲೆಟರ್ ಬರೀತಾರೆ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು, ಅದನ್ನು ಅವ್ರು ನೋಡಿದ್ರೆ ಸಾಕು.